ಅಭಿಮಾನಿಗಳಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಾಳದ್ದು ಆಗುವಂತಹ ತುಳಸಿ ಪೂಜೆ ಪ್ರಯುಕ್ತ ಅವಲಕ್ಕಿ ಪಂಚಕಜ್ಜಾಯ ರೆಸಿಪಿ ಅಂತ ತೊಗೊಂಬಂದಿದ್ದೀನಿ. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಬರೆಯಬೇಡಿ. ನಿಮಗೆ ಎಲ್ಲ ನೋಟಿಫಿಕೇಶನ್ ಬರುತ್ತೆ, ನೀವೇ ರೆಸಿಪಿನ ಮೊದಲು ನೋಡ್ಬೋದು. ಏನೇನು ಬೇಕಂತ ನೋಡೋಣ. ಈಗ ಅವಲಕ್ಕಿ, ಪೇಪರ್ ಅವಲಕ್ಕಿ, ಬೆಲ್ಲ ಸಣ್ಣ ಕಟ್ ಮಾಡಿರೋದು, ಹಾಗೆ ತೆಂಗಿನಕಾಯಿ ಫ್ರೆಶ್ಶಾಗಿ ತುರಿದಿರೋದು, ತುಪ್ಪ ಮನೇಲಿ ಮಾಡಿರೋದು, ಕಪ್ಪು ಎಳ್ಳು, ಹಾಗೆ ಏಲಕ್ಕಿ ಪುಡಿ. ಪಂಚಕಜ್ಜಾಯ ಅಂದರೆ ಐದು ವಿಷಯ ಹಾಕಿ ಮಾಡುವಂಥದ್ದು. ತುಪ್ಪ ನೈವೇದ್ಯಕ್ಕೆ ಇಡೋದು. ಇವಾಗ ನೋಡಿ, ತೆಂಗಿನಕಾಯನ್ನು ಒಳ್ಳೆ ಬೆಳೆದಿರೋ ತೆಂಗಿನಕಾಯಿ, ಮೆಚೂರಾಗಿರೋದು, ತಕ್ಕೊಳ್ಳಿ ಒಣಗಿರೋದು, ಎಳೆ ತೆಂಗಿನಕಾಯಿ ಹಾಕಿಬಿಟ್ರೆ ಇದು ಅವಲಕ್ಕಿ ಏನಾಗುತ್ತೆ ಅಂದರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಸೊ ಒಳ್ಳೆ ಒಣಗಿರೋ ತೆಂಗಿನಕಾಯಿ ತಗೊಳ್ಳಿ, ಆವಾಗ ಮಾತ್ರ ಈ ಅವಲಕ್ಕಿ ಪಂಚಕಜ್ಜಾಯ ತುಂಬ ಚೆನ್ನಾಗಾಗುತ್ತೆ, ಕಂಬೈನ್ ಆಗಿ ಬಂದುಬಿಟ್ಟು ಅವಲಕ್ಕಿ ಜೊತೆಗೆ. ಈಗ ಹೇಗೆ ಮಾಡೋದು ಅಂದರೆ ನೋಡಿ, ಅವಲಕ್ಕಿ ತೋರಿಸ್ತಾ ಇದ್ದೀನಿ. ಇದು ಪೇಪರ್ ಅವಲಕ್ಕಿ, ಎರಡು ಕಪ್ ತೊಗೊಂಡಿದ್ದೀನಿ. ಈ ಎರಡು ಕಪ್ಪಲ್ಲಿ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳೋದು. ಇವಾಗ ಅದನ್ನು ಒಂದು ದೊಡ್ಡ ತೂತಿರೋ ಜರಡಿಗೆ ಹಾಕ್ಕೊಳ್ಳಿ, ಯಾಕಂದರೆ ಸಣ್ಣ ಸಣ್ಣದೇನಾದರೂ ಅದರದ್ದು ಚೂರುಗಳು ಮತ್ತು ಭತ್ತದ್ದು ಪೀಸು ಅಂದರೆ ಭತ್ತದ ಸಿಪ್ಪೆ ಏನಾದರೂ ಧೂಳು ಗೀಳು ಎಲ್ಲ ಇರುತ್ತಲ್ಲ ಅದನ್ನು ಎಲ್ಲ ಜರಡಿ ಮಾಡಲಿಕ್ಕೆ. ಮತ್ತು ಎಳ್ಳಿದೆಯಲ್ಲ ಅದನ್ನು ತೊಳೆದು ಬಿಟ್ಟು ನಾನು ಜರಡಿಲಿ ಹಾಕಿಟ್ಟಿದ್ದೀನಿ. ಅದನ್ನು ಈ ದಪ್ಪ ಥರದ ಪ್ಯಾನ್ಗೆ ಹಾಕ್ಕೊಂಡು ಅದನ್ನು ಅಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸುಮ್ಮನೆ ಹುರಿಬೇಕು. ಹೇಗೆ ಹುರಿಬೇಕಪ್ಪ ಅಂತಂದರೆ ಅದು ಚಟಪಟ ಆಗಬೇಕು. ಚಟಪಟ ಆದರೆ ಮಾತ್ರ ಅದರದ್ದು ಪರಿಮಳಯುಕ್ತ ಆಗಿ ಪರಿಮಳ ಬಿಟ್ಟು ಡಿಶ್ ತುಂಬ ಚೆನ್ನಾಗಾಗುತ್ತೆ. ಹಸಿ ವಾಸನೆ ಹೋಗಬೇಕು, ಅದರಿಂದ ಚಟಪಟ ಆಗೋ ತನಕ ಹುರಿಬೇಕು. ಈಗ ಅರ್ಧ ಕಪ್ ಬೆಲ್ಲನ್ನು ದಪ್ಪ ಥರದ ಪ್ಯಾನ್ಗೆ, ಅದೇ ಪ್ಯಾನ್ಗೆ ಹಾಕ್ಕೊಳ್ಳಿ. ಹಾಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ನೀರು ಹಾಕಿದರೆ ಸಾಕು. ಜಸ್ಟ್ ಬೆಲ್ಲ ಕರಗಲಿಕ್ಕೆ ಅಷ್ಟೇ, ಇನ್ನೇನಿಲ್ಲ. ಇದರಲ್ಲಿ ಪಾಕ ಗೀಕ ಒಂದೆಳೆ ಎರಡೆಳೆ ಏನೂ ಇಲ್ಲ. ಜಸ್ಟ್ ಕರಗಿದರೆ ಸಾಕು ಬೆಲ್ಲ. ಬೆಲ್ಲ ಡೈಜೆಷನ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇವಾಗ ನೋಡಿ, ಬೆಲ್ಲ ಕರಗ್ತಾ ಇದೆ, ಆದರೆ ಬೆಲ್ಲದಲ್ಲಿ ಏನಾದರೂ ಕೊಳೆ ಇದ್ದರೆ ಹೋಗಬೇಕಲ್ವ. ಅದಕ್ಕೆ ನಾನಿವಾಗ ಒಂದು ಜರಡಿಯಲ್ಲಿ ಹಾಕ್ಬಿಟ್ಟು ಆ ಬೆಲ್ಲ ಕರಗಿರುವ ಬೆಲ್ಲನ ಹಾಕೋತಾ ಇದ್ದೀನಿ. ಎಷ್ಟಂದರೂ ಸ್ವಲ್ಪ ಇರುತ್ತಲ್ವಾ. ಇವಾಗ ಅದನ್ನು ವಾಪಸ್ ಅದೇ ಪ್ಯಾನಿಗೆ ಹಾಕ್ಕೊಂಬಿಟ್ಟು ಒಂದು ನಿಮಿಷದ ತನಕ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಕುದಿಸ್ಬೇಕಾಗುತ್ತೆ. ನೋಡಿ, ಇವಾಗ ನೊರೆ ಬರಲಿಕ್ಕೆ ಶುರು ಆಯಿತು, ನೊರೆ ಬರಲಿಕ್ಕೆ ಶುರು ಆಯಿತು, ಮತ್ತು ಪರಿಮಳ ಆಯಿತು ಬೆಲ್ಲ. ಈಗ ಅದಕ್ಕೆ ಇವಾಗ ನಾವು ತುರಿದಿಟ್ಕೊಂಡಿದ್ದೀವಲ್ಲ ತೆಂಗಿನಕಾಯಿ, ಅದನ್ನು ಹಾಕ್ಕೊಳ್ಳಿ ಒಂದು ಕಪ್ಪು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಎಲ್ಲ ಚೆನ್ನಾಗಿ ಕಂಬೈನ್ ಆಗಿ ಬರಬೇಕು. ಬೆಲ್ಲ ಬಿಳಿ ಇರೋದ್ರಿಂದ ಅವಲಕ್ಕಿ ಪಂಚಕಜ್ಜಾಯ ಒಂಥರ ಬಿಳಿ ಕಲರಾಗಿ ಒಂಥರ ಯೆಲ್ಲೋಯಿಶ್ ಬರುತ್ತೆ. ಬೆಲ್ಲ ಕಪ್ಪು ಇದ್ದರೆ ಒಂಥರ ಕಪ್ಪು ಕಲರ್ ಬರುತ್ತೆ. ಈ ಡಿಶ್ಶು ಡಿಪೆಂಡ್ ಆಗೋದೇ ಕಲರು ಬೆಲ್ಲದ ಮೇಲೆ. ಇವಾಗ ನೋಡಿ, ಎಲ್ಲ ಚೆನ್ನಾಗಿ ಕಂಬೈನ್ ಆಯಿತು. ಕಂಬೈನ್ ಆಗಿಬಿಟ್ಟು ನೋಡಿ, ಪ್ಯಾನ್ ಬಿಡ್ತಾ ಬಂತು ಅಲ್ವಾ. ಈಗ ಇದಕ್ಕೆ ಒಂದು ಟೀಸ್ಪೂನು ತುಪ್ಪ ಹಾಕ್ಕೊಳ್ಳೋಣ. ದೇಸಿ ಘೀ, ಮನೇಲಿ ಮಾಡಿರುವಂಥ ತುಪ್ಪ ಇದು. ಹಾಕ್ಬಿಟ್ಟು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಯಾಕೆ ಹಾಕ್ಕೊಳ್ಳೋದು ಅಂದರೆ, ಆಮೇಲಿಂದ ಹಾಕೋದಿದೆ, ಅದರದ್ದೇ ಒಂದು ಸ್ವಲ್ಪ ತುಪ್ಪ ಇವಾಗ ಹಾಕಿದ್ದೀನಿ. ಇವಾಗ ನೋಡಿ, ಅದು ಮಿಕ್ಸರ್ನ ಕೂಲ್ ಆಗಕ್ಕೆ ಬಿಡಬೇಕು. ಅದು ತಣ್ಣಗಾದಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳಿ. ಆಯ್ತಲ್ಲ, ಈಗ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡ ಮೇಲೆ ನಾವು ಅದಕ್ಕೆ ಬೇರೆ ಪದಾರ್ಥಗಳನ್ನು ಹಾಕಬೇಕಾಗ್ತದೆ. ಈಗ ಒಂದೂವರೆ ಕಪ್ ಅವಲಕ್ಕಿ ಹಾಕಿದರೆ ಸಾಕು. ನಾನು ಎಲ್ಲ ಜರಡಿ ಮಾಡಿದ್ದನ್ನು ಪೂರ್ತಿ ಹಾಕಲಿಲ್ಲ. ಇದ್ರ ಲೆಕ್ಕ ಏನಂತಂದರೆ, ಒಂದು ಕಪ್ಪು ತೆಂಗಿನಕಾಯಿ, ಒಂದೂವರೆ ಕಪ್ಪು ತೆಳು ಅವಲಕ್ಕಿ ಪೇಪರ್ ಅವಲಕ್ಕಿ, ಅರ್ಧ ಕಪ್ಪು ಬೆಲ್ಲ, ಎರಡು ಟೀಸ್ಪೂನ್ ತುಪ್ಪ, ಎರಡು ಟೀಸ್ಪೂನ್ ಎಳ್ಳು, ಮತ್ತು ಏಲಕ್ಕಿ ಪುಡಿ. ಈಗ ಅದಕ್ಕೆ ಒಂದು ಟೀಸ್ಪೂನು ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಹಾಗೆ ನಾವು ಹುರಿದಿಟ್ಟಿದ್ದೀವಲ್ಲ ಕಪ್ಪು ಎಳ್ಳು, ಅದನ್ನು ಹಾಕ್ಕೊಳ್ಳಿ ಎರಡು ಟೀಸ್ಪೂನು. ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ, ಯಾಕಂದರೆ ಆ ಎಳ್ಳಿದ್ದು, ಆ ಏಲಕ್ಕಿದು, ಅವಲಕ್ಕಿ, ಬೆಲ್ಲ ಎಲ್ಲ ಕಂಬೈನ್ ಆಗಿಬಿಟ್ಟು ಆಹಾ, ಎಷ್ಟು ಒಳ್ಳೆ ಪ್ರಸಾದ ರೆಡಿ ಆಗುತ್ತೆ ಗೊತ್ತಾ. ನೋಡಿ, ಇವಾಗ ಅದಕ್ಕೆ ತುಪ್ಪ ಹಾಕಬೇಕಾಗತ್ತೆ. ಆ ಉಳಿದಿದ್ದು ಒಂದು ಟೀಸ್ಪೂನ್ ಅವಾಗ ಹಾಕಿದ್ದೀನಿ, ಇವಾಗ ಇನ್ನೊಂದು ಟೀಸ್ಪೂನ್ ಉಳಿದಿರೋದು ಹಾಕ್ಬಿಟ್ಟು ಒಂದು ತುಳಸಿದೆಲ್ಲ ಇಟ್ಬಿಟ್ಟು ತುಳಸಿ ಮಾತೆಗೆ ಈ ಪ್ರಸಾದನ ಪಂಚಕಜ್ಜಾಯನ ಅರ್ಪಿಸಬೇಕು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.